स्वागत है आपका बी न्यूज नेशन में, मैं हूं आबिद हुसैन शेख। बीजापुर में मेगा लोक अदालत से मिलेगा इंसाफ। बीजापुर जिला कानून सेवा प्राधिकार की ओर से जनता को दिया गया है सुनहरा मौका। 11 फरवरी को आपसी समझौता, बिना कोई फीस जमा किए खुद जज साहब करेंगे इंसाफ। चेक बाउंस, बैंक फाइनेंस लोन ना चुकाने के मामले, कार्मिक विवाद, बिजली वाटर बिल केस, मोटर व्हीकल इंश्योरेंस मामला, पति पत्नी में मनमुटाव जैसे कई मामलों को दोनों कक्षीदारों के सामने आपसी समझौते से सुलझाया जाएगा मसला, जहां पर कोई सरकारी फीस भी नहीं देनी होगी जनता को। और अगर इससे पहले सरकारी फीस जमा की गई है तो मामला रफा दफा होने के बाद फीस भी वापस लौटाई जाएगी जनता को। साथ ही ट्रैफिक नियमों का उल्लंघन करके थाने में वाहन रहकर जुर्माना भरने में देरी कर रहे लोगों को इस लोक अदालत में छूट दी गई है। 11 फरवरी 2023 को जुर्माना आकर जमा करेंगे तो उन्हें 50% छूट दी जाएगी। तो जनता अपने मामलों को सुलझाकर चैन और सुकून की जिंदगी गुजारे। आने वाले 11 फरवरी 2023 डिस्ट्रिक्ट कोर्ट बागलकोट रोड बीजापुर, आज इसकी जानकारी दी प्रेस मीट के जरिए शिवाजी नालवाड़े डिस्ट्रिक्ट एंड सेशन जज एंड चेयरमैन डिस्ट्रिक्ट लीगल सर्विस अथॉरिटी बीजापुर वेंकन्ना ओस्मानी सीनियर सिविल जज एंड मेंबर सेक्रेटरी ऑफ डिस्ट्रिक्ट लीगल सर्विस बीजापुर शंकर मारिहाल एडिशनल SP छाग शेट्टी बीजापुर बार एसोसिएशन प्रेसिडेंट AH जैनापुर सेक्रेटरी ऑफ बार एसोसिएशन बीजापुर और सभी लोगों ने इस मेगा लोक अदालत का फायदा उठाने की अपील भी की गई है जज की ओर से। कर्नाटक राज्य कानून सेवेगळ प्राधिकार बेंगलुरु, जिला कानून सेवेगळ प्राधिकार विजयपुर, तालूक कानून सेवेगळ समिति बसवन बागेवाडी ND सिंदगी मुद्दे बिहाळ इवर संयुक्त आश्रयदल्ली राष्ट्रीय लोक अदालत दिनांक 11/2/2023 हमिकोंडलागिद्दु विजापुर जिले एल्ला न्यायालयगळल्लि राष्ट्रीय लोक अदालत हमिकोळ्ळलागिदे। लोक अदालत अंद्रे यावदे ओंदु प्रकरण उभय पक्षगाररल्लि राजी संधानद एर्पडिसुव मूलक प्रकरणवन्नु इत्यर्थगोळिसुवुदु। लोक अदालत विशेषतेगळु अंद्रे ವ್ಯಾಜ್ಯಗಳನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಇತ್ಯರ್ಥಗೊಳಿಸಬಹುದು, ಯಾವುದೇ ರೀತಿಯ ನ್ಯಾಯಾಲಯ ಶುಲ್ಕ ಕೊಡಬೇಕಾಗಿಲ್ಲ, ಪಕ್ಷಗಾರರು ನೇರವಾಗಿ ಭಾಗವಹಿಸಬಹುದು, ಸಂಧಾನಕಾರರು ನೇರವಾಗಿ ಭಾಗವಹಿಸಬಹುದು, ಸಿವಿಲ್ ಪ್ರಕರಣ ಇತ್ಯರ್ಥಗೊಂಡರೆ ಅವಾರ್ಡ್ ಮಾಡಲಾಗುವುದು, ಅದು ಸಾಮಾನ್ಯ ಡಿಕ್ರಿ ಅಷ್ಟೇ ಮಹತ್ವ ಪಡೆಯುತ್ತದೆ। ಪ್ರಕರಣದಲ್ಲಿ ರಾಜ್ಯದಲ್ಲಿ ಶೇಕಡಾ 1500ರಷ್ಟು ನ್ಯಾಯಾಲಯ ಶುಲ್ಕ ತಿರುಗಿಸಲಾಗುತ್ತದೆ। ಲೋಕ ಅದಾಲತ್ ಅವಾರ್ಡ್ ವಿರುದ್ಧ ಮೇಲ್ಮನವಿ ಅವಕಾಶವಿರುವುದಿಲ್ಲ। ರಾಷ್ಟ್ರೀಯ ಲೋಕ ಅದಾಲತ್ ತೆಗೆದುಕೊಳ್ಳುವ ಪ್ರಕರಣಗಳನ್ನು ಎರಡು ವಿಭಾಗವಾಗಿ ವಿಂಗಡಿಸಲಾಗಿದೆ, ರಾಜ್ಯಪೂರ್ವ ಪ್ರಕರಣಗಳು ಮತ್ತು ನ್ಯಾಯಾಲಯಗಳಲ್ಲಿ ವಿಚಾರಣಾ ಬಾಕಿ ಇರುವ ಪ್ರಕರಣಗಳು। ರಾಜ್ಯ ಪೂರ್ವ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ಕಲಂ 138 NI ಆ್ಯಕ್ಟು, ಬ್ಯಾಂಕ್ ಸಾಲ ಮಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಾವರಿ ಶುಲ್ಕಗಳ ಪ್ರಕರಣಗಳು, ಇತರೆ ಪ್ರಕರಣಗಳು ಸಿವಿಲ್ ವ್ಯಾಜ್ಯಗಳು ಆಗಿರುತ್ತವೆ। ಈಗಾಗಲೇ ನ್ಯಾಯಾಲಯಗಳಲ್ಲಿ ವಿಚಾರಣೆಗಾಗಿ ಬಾಕಿ ಇರುವ ಪ್ರಕರಣಗಳು ಕ್ರಿಮಿನಲ್ ರಾಜಿ ಆಗಬಹುದಂತಹ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದ ಪ್ರಕರಣಗಳು, ಮೋಟಾರ್ ವಾಹನ ಅಪಘಾತ ಪರಿಹಾರ ಕೋರಿಕೆ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳ ಪ್ರಕರಣಗಳು, ವೈವಾಹಿಕ ವಿವಾದಗಳು, ಇತರೆ ಸಿವಿಲ್ ಪ್ರಕರಣಗಳು। ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲು ಪ್ರತಿದಿನ 4 ಗಂಟೆಗೆ ರಜಾ ದಿನಗಳಲ್ಲಿ ಹೊರತುಪಡಿಸಿ ವಿಜಯಪುರ ಹಾಗೂ ತಾಲೂಕಿನ ಎಲ್ಲ ನ್ಯಾಯಾಲಯಗಳಲ್ಲಿ ಪ್ರೀ ಕನ್ಸಿಲೇಷನ್ ಸೆಟ್ಟಿಂಗ್ ಏರ್ಪಡಿಸಲಾಗಿದೆ। ಅದರಿಂದ ಪಕ್ಷಗಾರರು, ವಕೀಲರು, ಬ್ಯಾಂಕ್ ಗ್ರಾಹಕರು ಮತ್ತು ಅಧಿಕಾರಿಗಳು ಭಾಗವಹಿಸಿ ತಮ್ಮ ಪ್ರಕರಣಗಳನ್ನು ಪ್ರೀ ಕನ್ಸಿಲೇಷನ್ ಸೆಟ್ಟಿಂಗ್ಗಾಗಿ ಕಳುಹಿಸಿ ಕೊಡುವಂತೆ ಕೋರಲು ಅನು ಮಾಡಿಕೊಳ್ಳಲಾಗಿದೆ।
ಅದರಿಂದ ರಾಷ್ಟ್ರೀಯ ಲೋಕ ಅದಾಲತ್ಗಳಲ್ಲಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಸಾರ್ವಜನಿಕರು, ಕಕ್ಷಿಗಾರರು, ವಕೀಲರು, ಬ್ಯಾಂಕ್ ಗ್ರಾಹಕರು ಮತ್ತು ಅಧಿಕಾರಿಗಳು ಭಾಗವಹಿಸಿ ತಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಬಗೆಹರಿಸಿಕೊಳ್ಳಲ್ಕೊಂಡು ರಾಷ್ಟ್ರೀಯ ಲೋಕಾದಾಲತ ಲಾಭ ಪಡೆದುಕೊಳ್ಳುವಂತೆ ಈ ಮೂಲಕ ಮನವಿ ಮಾಡಲಾಗಿದೆ. ಬೃಹತ್ ಲೋಕಾದಾಲತನ್ನು 12ನೇ ತಾರೀಕು ಇಟ್ಕೊಂಡಿದ್ದಾರೆ. ಈ ಬೃಹತ್ ಲೋಕಾದಾಲತಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಟ್ರಾಫಿಕ್ ಸಂಬಂಧಪಟ್ಟಂಥ ಈ ಮೊದಲು ಆದಂಥ ಕೇಸುಗಳಲ್ಲಿ ಅವರಿಗೆ 50% ಕನ್ಸೆಷನ್ ಕೊಡಬೇಕಂತೇಳಿ ಈ ಪ್ರಾಧಿಕಾರದಿಂದ ಅದು ಆದೇಶ ಆಗಿದೆ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ. ಅದ್ರ ಪ್ರಕಾರ ಹೆಚ್ಚಿಗೆ ಅದರ ಫಾಯ್ದೆಯನ್ನು ಅಥವಾ ಅನುಕೂಲವನ್ನು ಮಾಡಿಕೊಳ್ಬೇಕಂತೇಳಿ ಯಾರು ಈ ಟ್ರಾಫಿಕ್ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂಥ ಕೇಸುಗಳಾಗಿದ್ದಾವೆ ಅದರ ಅನುಕೂಲ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. 11/2 ದಿನಾಂಕ 11/2/23 ನಡೆಯುವ ಲೋಕ ಅದಾಲತ್ನಲ್ಲಿ ನಮ್ಮ ಎಲ್ಲ ವಕೀಲರ ಸಹಕಾರ ಈ ಲೋಕ ಅದಾಲತ್ಗೆ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ನಮ್ಮ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯದಲ್ಲಿ ರಾಜಿ ಸಂಧಾನ ನಡೀತದೆ, ತಮ್ಮ ಒಪ್ಪಿಗೆ ಮೂಲಕ ನಡೀತದೆ. ಎಲ್ಲ ನಮ್ಮ ಸಾರ್ವಜನಿಕರು ಅದರ ಉಪಯೋಗ ತಕ್ಕೋಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಮ್ಮ ಬಿಜಾಪುರ ಜಿಲ್ಲಾ ವಕೀಲರ ಸಂಘದಿಂದ ತಮಗೆ ಮನವಿ ಮಾಡಿಕೊಳ್ಳುತ್ತೇವೆ. ಅವ್ರ ಖಬರಂಕೆ ಲಿಯೇ ದೇಖ್ತೆ ರಹಿಯೇ ಬಿ ನ್ಯೂಸ್ ನೇಷನ್.